ನನ್ನ ಸೋಲಿಗೆ ಜೆಡಿಎಸ್ ನ ಶಾಸಕರೇ ಕಾರಣ ಶ್ರವಣ ಬೆಳಗೊಳದಲ್ಲಿ ಕೈ ಪರಾಜಿತ ಅಭ್ಯರ್ಥಿ ವಾಮಸಿದ್ದಾರೆ ಗೋಪಾಲಸ್ವಾಮಿ ಅವರು ನೇರವಾಗಿ ಜೆಡಿಎಸ್ ಮೇಲೆ ಆರೋಪವನ್ನು ಮಾಡಿದ್ದಾರೆ ನರೇಗಾ ಕಾಮಗಾರಿ ನಿಯಮ ಗಾಳಿ ತೂರಲಾಗಿದೆ ಜೆಡಿಎಸ್ ಶಾಸಕ ಸಿಂ ಬಾಲಕೃಷ್ಣ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಹಣ ಮಾಡೋ ಉದ್ದೇಶದಿಂದ ನಿಯಮವನ್ನು ಗಾಳಿ ತೂರಿದ್ದಾರೆ ಇವರು ಕೋಟಿ ಕೋಟಿ ಕಾಮಗಾರಿ ಕೆಲಸವನ್ನು ನೀಡಿ ಬಿಲ್ ಮಾಡಿಸುತ್ತಿದ್ದಾರೆ ಕೆಲಸ ಆಗದೆ ಹಣ ತಗೊಂಡಿದ್ದಾರೆ ಇವರು ಅಂತ ಕೂಡ ದೊಡ್ಡ ಆರೋಪವನ್ನು ಇವರು ಮಾಡಿದ್ದಾರೆ ಸರ್ಕಾರದ 20 ಕೋಟಿ ಹಣ ಇಲ್ಲಿ ದುರುಪಯೋಗವಾಗಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಪ್ರೆಸ್ ಮೀಟ್ ಅನ್ನು ಮಾಡಿ ಗೋಪಾಲಸ್ವಾಮಿ ಅವರು ನೇರವಾಗಿ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ 6300 ಕ್ಕಿಂತ ಮತಗಳು ಕಮ್ಮಿ ಆಗಿದೆ ಖಂಡಿತ ಈ ಒಂದು ಚುನಾವಣೆಯನ್ನ ಈ ಕ್ಷೇತ್ರದ ಶಾಸಕರು ವಾಮ ಮಾರ್ಗ ಹಿಡಿದ್ರು ಅಂತ ನಾನು ಹೇಳಿದೆ ಎನ್ಆರ್ಐಜಿ ನಲ್ಲಿ ಏಪ್ರಿಲ್ ಮೇನಲ್ಲಿ 3 ಕೋಟಿ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂತದ್ದು ಕಲ್ಕೆರೆನ ಒಂದು ಕೃಷಿಪತ್ತಿನ ಸಹಕಾರ ಸಂಘದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 40 ಲಕ್ಷ ದುಡ್ಡನ್ನ ಚುನಾವಣೆ ಅನೌನ್ಸ್ ಆದ್ಮೇಲೆ ಮಾಡಿರ್ತಕ್ಕಂತದ್ದು ಇರಬಹುದು ಟೌನ್ ಗತ್ರ ಇರ್ತಕ್ಕಂತ 1 ಎಕರೆ ಗೋಮಾಳದಲ್ಲಿ ಸುಮಾರು ಸರ್ಕಾರ ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲಾವಕ್ಕೂ ಕೂಡ ಸಂಘ ಸಂಸ್ಥೆಗಳಿಗೆ 2 ಕುಂಟೆ 3 ಕುಂಟೆ 1.5 ಕುಂಟೆ 5 ಕುಂಟೆ ಅಂತ ಹಂಚಿ ಅಲ್ಲಿ ಕೂಡ ಒಂದು 2000 ಓಟನ್ನ ಕ್ರೋಡೀಕರಿಸಿರ್ತಕ್ಕಂತ ಈ ತರ ವಾಮ ಮಾರ್ಗದಲ್ಲಿ ಚುನಾವಣೆ ಮಾಡಿದ್ದಾರೆ ಸರ್ಕಾರದ ಹಣನ ಒಂದು 20 ಕೋಟಿ ಹಣವನ್ನ ಬಳಸಿಕೊಂಡು ಅವರು ಶಾಸಕರಾಗಿದ್ದಾರೆ ಸೋ ಜನನ ಇದಕ್ಕೆ ಏನಾಗಿದ್ರೆ ನನಗೆ ಲೇಟ್ ಆಗಿ ಕೆಲವು ಮಾಹಿತಿಗಳನ್ನು ಕೊಟ್ಟರೋದ್ರಿಂದ ಸೋ ಇದನ್ನ ನಾನು ಜಿಲ್ಲಾಧಿಕಾರಿ ಮತ್ತು ಸಿಇಒಗೆ ನಾನು ಪತ್ರ ಮುಖಾಂತರ ಇವತ್ತು ಬರೆದಿದ್ದೇನೆ ಇದೆಲ್ಲ ದಾಖಲೆಗಳು ಬಂದಮೇಲೆ ರಾಜ್ಯ ಸರ್ಕಾರ ಗಮನ ತಂದು ಇದು ಯಾರು ಲೋಪ ಇರೋ ಅಧಿಕಾರಿಗಳನ್ನ ವಿರುದ್ಧ ಕ್ರಮ ಜರುಗಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಎಷ್ಟು ಕೋಟಿದು ಈ ತರ ಮಾಡಿದ್ರೆ ಒಂದು 25 ಕೋಟಿ ವರೆಗೂ ಆಗಿರತಕ್ಕಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನು ದಾಖಲೆಗಳು ಕೊಟ್ಟಾಗ ಈಗ ನಾನು ದಾಖಲೆಗೆ ಅಪ್ಲೈ ಮಾಡಿದ್ದೀನಿ ಸಿಇಒಗೆ 10 ದಿನದಲ್ಲಿ ದಾಖಲೆ ಕೊಡಿ ಅಂತ ಕೇಳಿದ್ದೇನೆ ಅದು ಸಂಬಂಧಪಟ್ಟ ಅಣ್ಣನ ಕೂಡ ನಾನು ಕಡ್ತೀನಿ ಅಂತ ಹೇಳಿದ್ದೀನಿ ಕೊಟ್ಟಮೇಲೆ ಅದನ್ನ ನಾನು ಸೂಕ್ತ ಪತ್ರಿಕೆಗೆ ತಿಳಿಸಿ ಸಾರ್ವಜನಿಕರಿಗೆ ತಿಳಿಸತಕ್ಕಂತ ಕೆಲಸವನ್ನ ಖಂಡಿತ 100% ಭಾಗ ನಮ್ಮ ಪಕ್ಷ ನಮಗೆ ಕೈ ಹಿಡಿದಿದ್ದಾರೆ ವಾಮ ಮಾರ್ಗದಲ್ಲಿ ಒಂದು 5000 ಓಟ್ ತಗೊಂಡಿದ್ದಾರೆ ಅದೇ ಅವರು ಈಗ ಹೇಳಿದ್ರು ಎನ್ಆರ್ಐಜಿ ಕೆಲಸ ಒಂದು ಬೆಕ್ಕಾನ ಗ್ರಾಮ ಪಂಚಾಯಿತಿ ಇರಬಹುದು ಮಟ್ನವಲೆನ ಒಂದು ಗ್ರಾಮ ಇದೀಗ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಗೋಪಾಲಸ್ವಾಮಿ ಅವರು ಇದ್ದಾರೆ ಗೋಪಾಲಸ್ವಾಮಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಏನು ದೊಡ್ಡ ದೊಡ್ಡ ಬಾಂಬ್ ಸೆಟ್ಸ್ ಬಿಡಿದಿರ ತಾವು ಇಲ್ಲ ಬಾಂಬ್ ಇಲ್ಲ ಸತ್ಯ ಹೇಳಿದಿ ಸರ್ ಅಷ್ಟೇ ಹಾ ಏನಾಗಿರೋದು ಅಂತ ಅದು ಗೋಪಾಲಸ್ವಾಮಿ ಅವರೇ ಏನಾಗಿದೆ ಅದು ಏಪ್ರಿಲ್ ಮೇನ ಚುನಾವಣೆ ಸಂದರ್ಭದಲ್ಲಿ ಹಾ ನಮ್ಮ ತಾಲೂಕಿನಲ್ಲಿ 35 ಗ್ರಾಮ ಪಂಚಾಯಿತಿಗಳು ಬರ್ತದೆ ಹಾ ಅದರಲ್ಲಿ ಒಂದು 8-9 ಗ್ರಾಮ ಪಂಚಾಯಿತಿ ಬೆಕ್ಕ ಮಟ್ನವಲೆ ಗೌಡಗೆರೆ ಈ ಗ್ರಾಮಗಳಲ್ಲೆಲ್ಲ ಎನ್ಆರ್ಐಜಿ ಸ್ಕೀಮ್ ಅಲ್ಲಿ ಎಲ್ಲಾ ಇಂಡಿವಿಜುವಲ್ ಅಕೌಂಟ್ಗೆ ಹಣಗಳನ್ನ ಹಾಕಿದ್ದಾರೆ 15 ಲಕ್ಷ 21 ಲಕ್ಷ 31 ಲಕ್ಷ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಮ್ಗೆ ದಾಖಲೆ ಸಿಕ್ಕಿದೆ ಹಾಗೆ ಚುನಾವಣೆ ಅನೌನ್ಸ್ ಆದ್ಮೇಲೆ ಕಲ್ಕೆರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಏಪ್ರಿಲ್ 41 ಲಕ್ಷನ ಚುನಾವಣೆ ಅನೌನ್ಸ್ ಆದ್ಮೇಲೆ ಸಾಲದ ರೂಪದಲ್ಲಿ ಅಕೌಂಟ್ ಹಾಕಿದ್ದಾರೆ 350 ಜನಕ್ಕೆ ಯಾರು ಹಾಕಿರೋದು ಈಗ ಅದಕ್ಕೆ ಈಗ ಅಲ್ಲಿ ನೌಕರ ಅಧಿಕಾರಿಗಳು ಹಾಕಿದ್ದಾರೆ ಅಧಿಕಾರಿಗಳು ಬೆಂಬಲ ಯಾರಾದ್ರೆ ಈಗ ಶಾಸಕರು ಹೊಣೆ ಬರ್ಬೇಕಾಗ್ತದೆ ಈಗ ಸಾಲಗಾರರು ಕೊಡೋದಿಕ್ಕೆ ಅವರು ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಇದ್ದಾರೆ ಆಮೇಲೆ ತಾಲೂಕು ಆಫೀಸ್ ದಂಡಾಧಿಕಾರಿ ಇಟ್ಕೊಂಡು ಒಂದು ಟೌನ್ ಇಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ನಿವೇಶನ ಹಂಚಿಕೆ ಮಾಡಕ್ ಬರೋದಿಲ್ಲ ಸುಮಾರು 1 ಎಕರೆನ ಎಲ್ಲಾ ಸಮಾಜದವರಿಗೆ 15 ಸಮಾಜದವರಿಗೆ ಕುರುಬ ಸಮಾಜ ಇರ್ಬೋದು ಅಥವಾ ಆಚಾರ್ಯ ಸಮಾಜ ಇರ್ಬೋದು ಈ ತರ ಅವ್ರವ್ರ ಯಾವ್ದು ಆಯ್ಕೆ ಮಾಡ್ಕೊಂಡು 1 ಕುಂಟೆ 2 ಕುಂಟೆ 5 ಕುಂಟೆ ಜಮೀನನ್ನ ಹಂಚಿಕೆ ಮಾಡಿದ್ರು ಅವ್ರ ಹಂಚಿಕೆ ಮಾಡಕ್ಕೆ ಬರೋದಿಲ್ಲ ಸಿಎ ಆ ತರದ ಜಾಗನ ದುಡ್ಡು ಕಟ್ಕೊಂಡು ಮಾಡ್ಕೊಡ್ಬೇಕು ಓಕೆ ಈ ತರದೆಲ್ಲ ಲೋಪಗಳು ಮಾಡಿದ್ರೆ ನಮ್ಗೆ ಚುನಾವಣೆ ಹತ್ರ ಬಂದಾಗ ಗೊತ್ತಾಗಿಲ್ಲ ನಮ್ಗೆ ಆಕ್ಚುಲಿ ಆಮೇಲೆ ಅವರೆಲ್ಲ ಫೋಟೋ ಮುಂದೆ 15 ಸಂಘಕ್ಕೆಲ್ಲ ಸರ್ಕಾರಿ ಜಾಗನ ಮಾಡ್ಬಿಟ್ಟು ಈ ತಾಲೂಕು ಅಧಿಕಾರಿಗಳು ಸೇರ್ಸ್ಕೊಂಡು ಮೋಸ ಮಾಡಿದ್ದಾರೆ ಸರ್ ಹಾಗಾಗಿ ಶಾಸಕರ ವಿರುದ್ಧ ನಾನು ಇವತ್ತು ಆರೋಪ ಮಾಡಿದ್ದೀನಿ ಇದನ್ನ ಸತ್ಯಾಸತ್ಯತೆ ಕಂಡು ನಾನು ಅದನ್ನ ಚುನಾವಣಾ ಅಧಿಕಾರಿಗೆ ಕಂಪ್ಲೇಂಟ್ ಕೊಡಂತ ಮಾಡ್ತೀನಿ ದಾಖಲೆ ಕೊಡ್ತೀನಿ ಅಂದ್ರೆ ಇದ್ರ ಶಾಸಕರ ಕೈವಾಡ ಇದೆ ಅಂತ ತಾವು ಹೇಗೆ ಹೇಳೋದು ಯಾವ ಆಧಾರದ ಮೇಲೆ ಹೇಳ್ತೀರಿ ಈಗ ತಮ್ಮ ಮಾತಿನ ಮೇಲೆ ತೋರಿಸ್ತಾ ಇದೀನಿ ನೋಡಿ ಸರ್ ಹೇಮಾವತಿ ಮಹಿಳಾ ಸಂಘ ಕರ್ಮ ಭವನ ಇವೆಲ್ಲವಕ್ಕೂ ಶಾಸಕರ ನೇಪದಲ್ಲಿ ಹಂಚಿಕೆ ಮಾಡಿದ್ದಾರೆ ಅವರು ಅವ್ರ ಪತ್ನಿ ಅವ್ರ ಕುಟುಂಬದವ್ರು ಸೇರ್ಕೊಂಡು ಓಕೆ ಸುಮಾರು ಸರ್ಕಾರಿ ಜಾಗ 1 ಕಾಲು ಎಕರೆ ಅದು ನೇರವಾಗಿ ಸತ್ಯ ನಾನು ಆರೋಪ ಮಾಡ್ತಾ ಇದ್ದೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಗೋಪಾಲಸ್ವಾಮಿ ಅವರೇ ಥ್ಯಾಂಕ್ ಯು